ಟಿವಿ 24 ಪ್ರೋ ನಾವು ನಿಮ್ಮೊಂದಿಗೆ. ಹಿಂಡಲಗ ಜೈಲಿನಲ್ಲಿ ಫೋಟೋ ಅನಾವರಣ ಪರಿಶೀಲನೆಗೆ ಆಗಮಿಸಿರುವ ಸಚಿವ ಅರಗ ಜ್ಞಾನೇಂದ್ರ. ಸುವರ್ಣಸೌಧದ ವಿಧಾನಸಭೆ ಸಭಾಂಗಣದಲ್ಲಿ ಸಾವರ್ಕರ್ ಫೋಟೋ ಅನಾವರಣ ಆಯಿತು. ಹಿಂಡಲಗ ಜೈಲಿನಲ್ಲಿ ಫೋಟೋ ಅನಾವರಣ ಪರಿಶೀಲನೆಗೆ ಆಗಮಿಸಿರುವ ಸಚಿವ ಅರಗ ಜ್ಞಾನೇಂದ್ರ, ಶಿಕ್ಷಣ ಸಚಿವ ಬಿಸಿ ನಾಗೇಶ್. ಬೆಳಗಾವಿ ತಾಲೂಕಿನ ಹಿಂಡಲಗಾದಲ್ಲಿ ಇರುವ ಕಾರ್ಯಗೃಹ ಸಾವರ್ಕರ್ ಸೆರೆವಾಸ ಅನುಭವಿಸಿದ್ದ ಸೆಲ್ನಲ್ಲಿ ಫೋಟೋ ಅನಾವರಣಗೊಳಿಸಿ ಪುಷ್ಪ ನಮನ ಮಾಡಲಾಯಿತು. ಮೊದಲು ಜೈಲು ಅಧಿಕಾರಿಗೆ ಫೋಟೋ ನೀಡಿದ ಸಚಿವ ಬಿಸಿ ನಾಗೇಶ್, ಎಂಎಲ್ಸಿ ರವಿಕುಮಾರ್ ಸೇರಿ ಇತರರು ಬಳಿಕ ಸೆಲ್ನಲ್ಲಿ ಫೋಟೋ ಅನಾವರಣ ಮಾಡಿ ಪುಷ್ಪ ನಮನ ಮಾಡಲಾಯಿತು. ಭಾರತ್ ಮಾತಾ ಕಿ ಜೈ, ಸ್ವಾತಂತ್ರ್ಯದ ವೀರ ಸಾವರ್ಕರ್ಗೆ ಜಯವಾಗಲಿ ಎಂದು ಘೋಷಣೆ ಜೈಲಿನಲ್ಲಿ ಮುಗಿಲೇರಿತು. ಏನು ಹಿಂಡಲ್ಗಾ ಜೈಲಿನಲ್ಲಿ ಇದ್ರು ಸಾವರ್ಕರ್ ಅವರು, ಇದ್ರ ಇತಿಹಾಸ ಎಲ್ಲ ಟೆಕ್ಸ್ಟ್ ಬುಕ್ಗಳಲ್ಲಿ ಬರಂಗಾಗಬೇಕು ಅಂಥೇಳಿ ನಾನು ಸರ್ಕಾರವನ್ನು ವಿನಂತಿ ಮಾಡ್ತೇನೆ. ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರನ ಕತೆ ಎಲ್ಲ ವಿದ್ಯಾರ್ಥಿಗಳು ಓದಂಗಾಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಹಿಂಡಲ್ಗಾ ಜೈಲಿನಲ್ಲಿ ಸುಮಾರು 3 ತಿಂಗಳವರೆಗೆ ಇಲ್ಲಿದ್ದರು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಸ್ವಾತಂತ್ರ್ಯ ಸಾವರ್ಕರ್ ಅವರಿಗೆ ಸ್ಥಾನಬದ್ಧತೆಯಲ್ಲಿ ಹಿಂಡಲ್ಗಾ ಜೈಲಿನಲ್ಲಿ ಇಟ್ಟಿದ್ದರು. ಅಂಥ ಸ್ವಾತಂತ್ರ್ಯ ವೀರ ಸಾವರ್ಕರ್ ಇದ್ದಂಥ ಈ ಪವಿತ್ರ ಒಂದು ಸ್ಥಾನ, ಆ ಸ್ಥಾನದಲ್ಲಿ ಸ್ವಾತಂತ್ರ್ಯ ವೀರ ಸಾವರ್ಕರ ಫೋಟೋ ತುಂಬ ವರ್ಷದಿಂದ ಜೈಲಿನಲ್ಲಿ ಇತ್ತು. ಆದರೆ ಕೊರೋನಾ ಸಮಯದಲ್ಲಿ ಎರಡು ವರ್ಷಗಳ ಹಿಂದೆಯಿಂದ ಆ ಸಾವರ್ಕರ್ ಅವರ ಫೋಟೋವನ್ನು ಇಲ್ಲಿಂದ ತೆರವುಗೊಳಿಸಿದರು. ಅದೇ ನಾವು ಶ್ರೀರಾಮ ಸೇನೆ ಮತ್ತು ಹಿಂದೂ ರಾಷ್ಟ್ರ ಸೇನೆಯ ವತಿಯಿಂದ ಜೈಲಿನ ಎದುರುಗಡೆ ಆಂದೋಲನ ಮಾಡಿ ಮತ್ತೆ ಹಠ ಹಿಡಿದು ಆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಫೋಟೋವನ್ನು ನಾವು ಹಠ ಮಾಡಿ ಹಾಕ್ಸಿದ್ದೀವಿ. ಅದು ಕಾರಣ ಅವರು ಹೇಳಿಲ್ಲ. ಕೇಳಿದ ನಂತರ ಸುಪ್ರಿಂಟೆಂಡ್ ಅವರು ಇಲ್ಲ, ನಮಗೆ ತೆರವು ಮಾಡುವ ಆದೇಶ ಬಂದಿದೆ ಅಂತ ಹೇಳಿದ್ರು ಅಷ್ಟೇ. ಆದರೆ ಅದಕ್ಕೆ ನಮಗೇನು ಯಾವುದೇ ಥರ ಇದನ್ನು ಕೊಟ್ಟಿರಲಿಲ್ಲ. ಆ ತೆರವು ಮಾಡಿದ ನಾವು ಹಠ ಹಿಡಿದ್ರೆ ಮತ್ತೆ ಹಾಕಿದ್ರು ಅವರು ಹಾಕಿದ್ರು. ಪೂಜೆನೂ ಪ್ರತಿ ವರ್ಷದಂಗೆ ಹೋದ ವರ್ಷದಿಂದ ನಾವು ಮತ್ತೆ ಮಾಡ್ತಾ ಬಂದಿದ್ದೀವಿ. ಈಗ ಮತ್ತೆ ಸ್ವಾತಂತ್ರ್ಯ ಸಾವರ್ಕರ್ ಅವರ ಫೋಟೋ ಒಂದು ಕೊಠಡಿಯಲ್ಲಿ, ಯಾವ ಸಾವರ್ಕರ್ ಅವರು ಯಾವ ಕೊಠಡಿಯಲ್ಲಿ ಇದ್ರಲ್ಲ ಆ ಕೊಠಡಿಗೆ ಇವತ್ತು ಶಾಸಕರ ಬಂದು ಮಂತ್ರಿಗಳು ಬಂದು ಹಾಕಿ ಫೋಟೋ ಹಾಕಿ ಅಲ್ಲೇ ಪೂಜೆ ಮಾಡಿ ಸಾವರ್ಕರ್ ಅವರ ಒಂದು ಫೋಟೋಕ್ಕೆ ಒಂದು ಸನ್ಮಾನವನ್ನು ನೀಡಿದ್ದಾರೆ. ನಮ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್ ಬೆಳಗಾವಿ ಪ್ರತಿಷ್ಠಾನ ಹಾಗೂ ನಮ್ಮ ಶ್ರೀರಾಮ ಸೇನೆ ಹಾಗೂ ಹಿಂದೂ ರಾಷ್ಟ್ರ ಸೇನೆಯ ಈಗಾಗಲೇ ಹೋರಾಟ ಹಾಗೂ ಮನವಿಯ ಒಂದು ಇದೆ. ಸ್ವಾತಂತ್ರ್ಯ ಸಾವರ್ಕರ್ ಅವರು ಒಂದು ಪುತ್ಥಳಿಯನ್ನು ಈ ಜೈಲಿನಲ್ಲಿ ಒಳಗಡೆ ಕೂಡಿಸಬೇಕಾಗಿ ಆ ಮನವಿಯನ್ನು ನಾವು ಈಗಾಗಲೇ ಸಹ ಮನೆಯನ್ನು ಕೊಟ್ಟಿದ್ದೀವಿ, ಈಗೂ ಸಹ ಕೊಟ್ಟಿದ್ದೀವಿ. ಆ ಮನೆಯನ್ನು ಒಂದು 1-2 ತಿಂಗಳಲ್ಲಿ ನಾವು ಪೂರ್ತಿ ಮಾಡ್ತೀವಿ ಅಂತ ಆಶ್ವಾಸವನ್ನು ಕೊಟ್ಟಿದ್ದಾರೆ. ಧನ್ಯವಾದ. ಇವತ್ತು ಬೆಳಿಗ್ಗೆ ದಿಢೀರ್ ಅಂತೇಳಿ ಈ ಬಂದಿಖಾನೆಗೆ ಭೇಟಿ ಕೊಟ್ಟಿದ್ದೀವಿ. ಒಳಗಡೆ ಆಹಾರ ಹೇಗಿದೆ, ಸ್ವಚ್ಛತೆ ಹೇಗಿದೆ, ಆಸ್ಪತ್ರೆ ಹೇಗಿದೆ, ಈ ಬಗ್ಗೆ ಸ್ವತಃ ಕೈದಿಗಳ ಜೊತೆಯಲ್ಲಿ ಮಾತಾಡಿ ಮಾಹಿತಿಯನ್ನು ಪಡೆದಿದ್ದೇನೆ. ಭಾಳ ನಟೋರಿಯಸ್ ಕೈದಿಗಳು ಯಾರಿದ್ದಾರೆ, ಅವ್ರನ್ನ ಹೇಗೆ ಇಟ್ಟಿದ್ದಾರೆ ಅನ್ನುವಂಥದ್ದು, ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಜೊತೆಯಲ್ಲಿ ಮಾತನಾಡಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಇವತ್ತು ಬಂದಿಖಾನೆಗಳಲ್ಲಿ ಬೇರೆ ಬೇರೆ ಬಂದಿಖಾನೆಗಳಲ್ಲಿ ಫೋನ್ ಇಟ್ಕೊಂಡು ಅಫೀಮು ಅಮಲು ಪದಾರ್ಥಗಳು ಒಂಥರ ರಾಯಲ್ ಟ್ರೀಟ್ಮೆಂಟ್ ಪಡೆಯುವಂಥದ್ದು ಎಲ್ಲವೂ ಕೂಡ ಆಗ್ತಾಯಿತ್ತು. ಭಾಳ ದೊಡ್ಡ ಆಪಾದನೆ. ಮೀಡಿಯಾಗಳಲ್ಲಿ ಕೂಡ ಸಚಿತ್ರವಾಗಿ ಅದನ್ನು ಪ್ರಚಾರ ಮಾಡ್ತಾಯಿದ್ರಿ. ಹಾಗಾಗಿ ಬಂದೋಬಸ್ತ್ ಮಾಡಿದ್ದೇವೆ. ಪರಪ್ಪನಗರ 1ರಲ್ಲಿ 35 ಜನರನ್ನು ಟ್ರಾನ್ಸ್ಫರ್ ಮಾಡಿದ್ದೀವಿ, 15 ಜನರನ್ನ ಸಸ್ಪೆನ್ಷನ್ ಮಾಡಿದ್ದೀವಿ, ಇನ್ನೂ ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ವಿ. ಎನ್ಕ್ವೈರಿ ಅವ್ರ ಮೇಲೆ ನಡೀತಾ ಇದೆ, ಯಾವುದೇ ಪ್ರಮೋಷನ್ ಅದು ಇದು ಸಿಗೋದಿಲ್ಲ ಅವರಿಗೆ. ಇವತ್ತು ಇದನ್ನು ಅಮಲು ಪದಾರ್ಥ ಅಥವಾ ಫೋನನ್ನು ಸಿಮ್ಮನ್ನು ಒಳಗಡೆ ಬಿಟ್ಟಂಥ ಇಂಥ ಅನೇಕ ಇಲ್ಲಿಗಲ್ ಆಗಿ ಒಳಗಡೆ ಬಿಟ್ಟರೆ ಸ್ವತಃ ಬಿಟ್ಟಂಥವರು ಕೂಡ ಒಳಗಡೆ ಇರಬೇಕು ಜೈಲು. ಅವರಿಗೆ 5 ವರ್ಷ ಶಿಕ್ಷೆ ಆಗುತ್ತೆ. ಅಲ್ಲಿ ಒಳಗಡೆ ಇರ್ತಕ್ಕಂಥವ್ರು ಉಪಯೋಗಿಸಿದವರು ಈಗಾಗಲೇ ಅವರಿಗೆ ಜೈಲು ಶಿಕ್ಷೆ ಪ್ರಮಾಣ ಎಷ್ಟು ನಿಗದಿಯಾಗಿದೆಯೋ ಅದರ ನಂತರ ಈ ಕಾರಣಕ್ಕಾಗಿ 5 ವರ್ಷ ಜಾಸ್ತಿ ಆಗುತ್ತೆ. ಪ್ಲಸ್ ಎಲ್ಲದನ್ನು ಕೂಡ ನಾವೀಗ ತಂದಿದ್ದೇವೆ ಜೈಲು. ಅಪರಾಧ ಮಾಡಿದವ್ರನ್ನ ಜೈಲೊಳಗೆ ಹಾಕೋದು, ಜೈಲೊಳಗಿದ್ದ ಅಪರಾಧ ಮಾಡಿದ್ರೆ ಏನು ಮಾಡೋದು ಅಂತ ಇದನ್ನು ವ್ಯವಸ್ಥಿತವಾಗಿ ಮಾಡಿದ್ದೇವೆ. 844 ಜನ ಕೈದಿಗಳಿದ್ದಾರೆ, ಅದರಲ್ಲಿ 817 ಗಂಡಸರು, 27 ಹೆಣ್ಮಕ್ಕಳಿದ್ದಾರೆ. ಒಳ್ಳೆ ರೀತಿಯಿಂದ ಊಟ ಇದು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಒಳ್ಳೆಯ ಅಭಿಪ್ರಾಯವನ್ನು ಕೈದಿಗಳು ಪಟ್ಟರು. ಯಾಕಂದರೆ
ಮತ್ತು ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನಡೀತಾ ಇದೆ. ಕಾರ್ಪೆಂಟ್ರಿ ಇರ್ಬೋದು, ಟೈಲರಿಂಗ್ ಇರ್ಬೋದು, ಮತ್ತು ಅನ್ಯಾನ್ಯ ಇದು ಶಾಮಿಯಾನಗಳನ್ನು ತಯಾರು ಮಾಡೋದಿರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ನಡೀತಾ ಇದೆ. ಇತ್ತೀಚೆಗೆ ಅವರಿಗೆ ಮಿನಿಮಮ್ ವೇಜಸ್ ಪಾಲಿಸಿಯ ಪ್ರಕಾರ, ಕಾಯ್ದೆ ಪ್ರಕಾರ ಅವರಿಗೆ ಸಂಬಳವನ್ನು ಜಾಸ್ತಿ ಮಾಡಿದ್ವಿ. ಕೇವಲ 280 ರೂಪಾಯಿ ಮ್ಯಾಕ್ಸಿಮಮ್ ಇತ್ತು, ಇವತ್ತು 600-660 ರೂಪಾಯಿ ಅವರಿಗೆ ಸ್ಯಾಲ್ರಿ ಮಾಡಿದ್ದೀವಿ. ಹೊರಗಡೆ ಭಾಳ ಜನ ಟೀಕೆ ಮಾಡ್ತಾರೆ, ಹೊರಗಡೆ ಇದ್ದವ್ರಿಗೆ ಸಂಬಳ ಕಮ್ಮಿ, ಒಳಗಡೆ ಇದ್ದವ್ರಿಗೆ ಜಾಸ್ತಿ ಅಂತ. ಎಲ್ರಿಗೂ ಕೊಡೋದಿಲ್ಲ. ಕನ್ವಿಕ್ಷನ್ ಆದಂಥವರಿಗೆ ಮತ್ತು ಸ್ಕಿಲ್ಡ್ ಲೇಬರ್ಸಿಗೆ, ಯಾರಿಗೆ 1000 ರೂಪಾಯಿ ದುಡಿಮೆ ಇತ್ತೋ ಈ ಕಾರ್ಪೆಂಟ್ರಿ ಇದನ್ನೆಲ್ಲ ಮಾಡಿ, ಅವರಿಗೆ ಸುಮಾರು 500-600 ರೂಪಾಯಿವರೆಗೂ ಸಂಬಳ ಕೊಡುವಂಥ ಕೆಲಸ. ಒಂದು, ಅವರು ಇಲ್ಲಿ ಒಳಗಡೆ ಇರೋದ್ರಿಂದ ಅವರ ಫ್ಯಾಮಿಲಿಗೆ ತುಂಬ ದುಡ್ಡು ಹೊಡೆತ ಬಿದ್ದಿದೆ, ಅವರು ಅಮಾಯಕರು, ಅವರಿಗೆ ಇವರು ಕಳಿಸೋ ಹಾಗೆ ಆಗಬೇಕು. ಮತ್ತು ಇಲ್ಲಿಂದ ಶಿಕ್ಷೆ ಪ್ರಮಾಣ ಮುಗಿದು ಹೊರಗೆ ಹೋಗುವಾಗ ಒಬ್ಬ ಮನುಷ್ಯನಾಗಿ ಗೌರವದಿಂದ ಸಮಾಜದಲ್ಲಿ ಬದುಕಬೇಕು. ಆ ಕಾರಣಕ್ಕಾಗಿ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡು ಹೋಗಲಿ ಅಂತೇಳಿ ಹೇಳಿ, ಯಾರು ಹೆಬ್ಬೆಟ್ಟು ಹೊತ್ತಕ್ಕಂಥವ್ರು ಇಲ್ಲಿ ಒಳಗೆ ಬಂದಿದ್ದಾರೆ, ಹೊರಗೆ ಹೋಗ್ತಾ ಓದು ಬರಹವನ್ನು ಕಲಿತು ಹೋಗಬೇಕು. ಈ ವ್ಯವಸ್ಥೆಯನ್ನು ಕೂಡ ನಾವೀಗ ಒಂದು ವರ್ಷದಲ್ಲಿ ಮಾಡಿದ್ದೇವೆ. ಭಾಳ ಜನ ಅದನ್ನು ಕಲ್ತಿದ್ದಾರೆ, 1000 ಜನಕ್ಕೆ ಈ ರೀತಿ, ಸುಮಾರು ರಾಜ್ಯದಲ್ಲಿ 3000 ಜನರಿಗೆ ಈ ರೀತಿ ಅಕ್ಷರ ಜ್ಞಾನವನ್ನು ಹೇಳ್ಕೊಡುವಂಥ ಕೆಲಸ ಆಗ್ತಾ ಇದೆ. ಜೈಲ್ ಸುಧಾರಣೆಗಾಗಿ ಒಂದು ಬೋರ್ಡನ್ನು ಕೂಡ ಮಾಡಿದ್ದೇವೆ. ಜೈಲ್ ಒಳಗಡೆ ಇರುವ ಸ್ಥಳ, ಮೆಷಿನರಿ ಇದನ್ನು ಉಪಯೋಗಿಸ್ಕೊಳ್ಬೇಕು. ಬೇರೆ ಬೇರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇಲ್ಲಿ ಬಂದು ಮೆಷಿನರಿ ಹಾಕಿ ನಮ್ಮ ಕೈದಿಗಳನ್ನು ದುಡಿಸ್ಕೊಂಡು ಅವರಿಗೆ ಒಳ್ಳೆಯ ಸಂಬಳ ಕೊಟ್ಟು ಮತ್ತು ಸರ್ಕಾರಕ್ಕೂ ಏನಾದರೂ ಕೊಟ್ಟು ಅದನ್ನು ಕೂಡ ಲಾಭದಾಯಕ ಮಾಡಬೇಕು ಅಂತೇಳಿ ಹೇಳಿ, ಇಲ್ಲಿರ್ತಕ್ಕಂಥ 1000 ಎಕರೆ ಜಾಗವನ್ನು, ಜೈಲಿಗೆ ಸಂಬಂಧಪಟ್ಟಂಥ ಜಾಗವನ್ನು ಸಾಗುವಳಿ ಮಾಡುವಂಥ, ಅಲ್ಲಿ ನರ್ಸರಿ ಮಾಡಬೇಕು, ಹಾರ್ಟಿಕಲ್ಚರ್ ಮಾಡಬೇಕು, ಅಗ್ರಿಕಲ್ಚರ್ ಚೆನ್ನಾಗಾಗಬೇಕು, ಮತ್ತು ಹಸುಗಳನ್ನು ಎಮ್ಮೆಗಳನ್ನು ಸಾಕಿ ಹಾಲುಗಳನ್ನು ಕರಿಬೇಕು. ಇದೆಲ್ಲವೂ ಕೂಡ ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೇವೆ, ಮಾಡ್ತಾಯಿದ್ದೀವಿ. ಇಲ್ಲಿ ವೇಸ್ಟ್ ಆಗುವಂಥ ಮಾನವ ಸಂಪನ್ಮೂಲವನ್ನು ರಾಷ್ಟ್ರೀಯ ಸಂಪನ್ಮೂಲವಾಗಿ ಪರಿವರ್ತನೆ ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ಹೇಳಿ ಈ ಸರ್ಕಾರ ಸದುದ್ದೇಶದಿಂದ ಈ ಕೆಲಸವನ್ನು ಮಾಡಿದೆ. ಸಾವರ್ಕರ್ ಇಲ್ಲಿದ್ದರು, ಆ ಕಾರಣಕ್ಕಾಗಿ ಸಾವರ್ಕರ್ ಅವರೊಂದು ಫೋಟೋವನ್ನು ಇಟ್ಟಿದ್ದೇವೆ ಅಲ್ಲಿ. ನಮ್ಮ ನಾಗೇಶ್ ಅವರು, ಎಜುಕೇಷನ್ ಮಿನಿಸ್ಟ್ರು, ನಮ್ಮ ರವಿಕುಮಾರ್ ಅವರು, ನಮ್ಮ ಅರುಣ್ ಶಾಪುರ್ ಅವರು, ಎಮ್ ಎಲ್ ಸಿ ಮಸಾಲ ಜಯರಾಮ್ ಅವರು, ಎಮ್ ಎಲ್ ಎ ಇದೇ ಇದೆ, ಅದು ರಿಮೂವ್ ಮಾಡಿದ್ದಲ್ಲ, ಇಲ್ಲಿ ಬೇರೆ ಹೊಸ ಫೋಟೋ ಆ ಜಾಗದಲ್ಲಿ ಹಾಕಿ, ಅದು ಇಲ್ಲೇ ಇದೆ. ಅವರಿಗೆ ಗಿಫ್ಟ್ ಆಗಿ ಅವ್ರ ಕೈಲಿ ಕೊಟ್ಟಿದ್ದೇವೆ, ಅವ್ರು ಎಲ್ಲಿ ಹಾಕ್ತಾರೆ ನೋಡ್ಬೇಕು. ನಮ್ಗೆ ಹೆಮ್ಮೆ ವಿಷಯ ಅಂದ್ರೆ ಹಳೆ ರೆಕಾರ್ಡ್ ಇದೆ, ಇಲ್ಲಿ ರಿಜಿಸ್ಟರ್ ಇದೆ, ವಿನಾಯಕ ದಾಮೋದರ ಸಾವರ್ಕರ್ ಅಂತೇಳಿ ಹೇಳಿ ಬರೆದು, ಎಷ್ಟು ರಾತ್ರಿ 8:20 ಒಳಗೆ ಬರ್ತಾರೆ ಇಲ್ಲಿ, ಆಮೇಲೆ 3 ತಿಂಗಳ ನಂತರ ವಾಪಸ್ ಹೋಗ್ತಾರೆ. 4/4/1950 ಒಳಗೆ ಬಂದಿದ್ದು, 13/7/50 ಹೊರಗಡೆ ಅವರು ಹೋಗಿರ್ತಕ್ಕಂಥದ್ದು. ಸಣ್ಣದಿದೆ ರೀ, ಹೌದೌದು, ಅವರು ಇದ್ದಂಥ ಸೆಲ್ಲಿಗೆ ಹೋಗಿದ್ದೇವೆ. ಅದರಲ್ಲಿ ಬೇರೆ ಬೇರೆ ಕೈದಿಗಳನ್ನು ಇಟ್ಟಿದ್ದಾರೆ, ಚೆನ್ನಾಗಿ ಮಾಡಿ ಇಡಬೇಕಪ್ಪ, ಅದೊಂದು ನಮ್ಮ ಈಗ ಏನು ನಮ್ಮ ಇದರಲ್ಲಿ ಅಂಡಮಾನ್ ನಿಕೋಬಾರದಲ್ಲಿ ಸೆಲ್ಯುಲರ್ ಜೈಲ್ನಲ್ಲಿ ಅವ್ರ ಫೋಟೋ ಇದೆ, ಅದನ್ನು ತೋರಿಸ್ತಾರೆ ಓದೋರಿಗೆ, ನೋಡಿದ್ರೆ ಕರುಳು ಹೆಚ್ಚಿದಂಗೆ ಆಗುತ್ತೆ. ನಾವು ಭಾಳ ಜನ ಟೀಕೆ ಮಾಡ್ಬೋದು ಸಾವರ್ಕರ್ ಬಗ್ಗೆ, ಸಾವರ್ಕರ್ ಅಂತ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ನಾವೆಲ್ಲ ಇವತ್ತು ಸಂಭ್ರಮಿಸೋಕ್ಕಾಗತ್ತೆ. ನಾವು ಇಷ್ಟು ಚೆನ್ನಾಗಿ ಈ ದೇಶದಲ್ಲಿ ಬದುಕಿದ್ದೀವಿ ಅಂದರೆ ಅವ್ರ ತ್ಯಾಗ ಕಾರಣ. ಕರುಣಿನ ಶಿಕ್ಷೆಗೊಳಗಾಗಿ 13 ಅಣ್ಣ ತಮ್ಮ ಎಲ್ಲರೂ, ಒಂದು ಕುಟುಂಬವೇ ಜೈಲೊಳಗಿತ್ತು. ಇಂಥ ತ್ಯಾಗವನ್ನು ಮಾಡಿರ್ತಕ್ಕಂಥವ್ರ ಬಗ್ಗೆ ಕೆಲವು ರಾಜಕಾರಣಿಗಳು ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರ ಓಟಿಗೋಸ್ಕರ ಕೀಳಾಗಿ ಮಾತಾಡ್ತಾ ಇದ್ದಾರೆ, ಅದು ಸರಿಯಲ್ಲ. ಅವ್ರನ್ನ ಗೌರವಿಸ್ಬೇಕಾಗ್ತದೆ ಸ್ವಾತಂತ್ರ್ಯ ನಂತರ. 100 ದಿನ ಇದ್ರು ಸರ್ ಅವರು, ಇಲ್ಲೊಂದು ಅವ್ರ ಮೂರ್ತಿ ಅನಾವರಣ ಆಗಬೇಕಂತ ಭಾಳ ದಿನಗಳಿಂದ ಇಲ್ಲಿ ಭಾಳ ಜನರದ ಅಪೇಕ್ಷೆ ಇದೆ, ಮುಂದಿನ ದಿನಗಳಲ್ಲಿ ನೋಡೋಣ. ಸರ್ ಏನಾರು ಹೇಳಿ ಅಲ್ಲ ಮಾಡ ಯೋಚನೆ ಮಾಡಿಲ್ಲ, ಫೋಟೋ ಇಟ್ಟು ಕೈ ಮುಗಿದು ಬಂದಿದ್ದೀವಿ ಹೂ ಹಾಕಿ. ಅಲ್ಲಿ ಕೆಲವು ನಿಬಂಧನೆಗಳಿದ್ದಾವೆ, ನಿಮ್ಗೆ ಗೊತ್ತಿದೆ, ಪ್ರಿಸನ್ನ ನಿಬಂಧನೆಗಳಿದೆ. ಅಲ್ಲಿ
ಯಾರೋ ಕೈದಿ ಇರ್ತಾನೆ ನಿಮ್ಮ ಕ್ಯಾಮ್ರಾದಲ್ಲಿ ಬರ್ತದೆ ಅದು ಕೋರ್ಟ್ ಇದಕ್ಕೆ ವಿರುದ್ಧ ನಿಮಗೆಲ್ಲ ಗೊತ್ತಿದೆ ಆ ಕಾರಣಕ್ಕಾಗಿ ದುರುದ್ದೇಶಪರ ಕೈನಿಲ್ಲ ತುಂಬಾ ಸಂತೋಷವನ್ನ ಕೊಟ್ಟಿದೆ ಸಮಾಧಾನವನ್ನ ಕೊಟ್ಟಿದೆ ಯಾವ ಸೌಧದಲ್ಲಿ ನಾವು ಕೂತಿದ್ದೀವಿ ಆ ಕೂತಿರೋದಕ್ಕೆ ಕಾರಣಕರ್ತರಾದಂತ ಸಾವರ್ಕರ್ ಅಂತ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ನೆನಪು ಇವತ್ತು ನಮಗೆ ಅಲ್ಲಿ ಬಂತು ಎಂಥ ಪುಟ್ಟು ಕೊಠಡಿ ಅದು ಆ ಕೊಠಡಿಯಲ್ಲಿ 100 ದಿನ ಕಳೆದಿದ್ದಾರೆ 12/8 ಸೆಲ್ಯುಲಾರ್ ಜೈಲು ಇದಕ್ಕಿಂತ ಚಿಕ್ಕದು ನಮ್ಗೆ ಗೊತ್ತಿರಲಿ ಅದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಅಲ್ಲಿ ಬದುಕಿ ಹೋರಾಟ ಮಾಡಿ ಈ ಜೈಲು ಬಂದಿದ್ದು ಕಾರಣ ಈ ದೇಶಕ್ಕೆ ಅವಮಾನ ತಡೆಯಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೋರಾಟ ಮಾಡಿ ಪಾಕಿಸ್ತಾನದ ಅವತ್ತಿನ ಬಂದಂಥ ಪ್ರಧಾನಿ ಭಾರತದ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದನ್ನು ವಿರೋಧಿಸೋದು ಅಂದರೆ ಇಷ್ಟು ಸ್ವಾಭಿಮಾನಿ ಇಷ್ಟು ರಾಷ್ಟ್ರಭಕ್ತ ರಾಷ್ಟ್ರಕ್ಕೆ ಒಂದೇ ಒಂದು ಪುಟ್ಟು ಅವಮಾನನ ತಡೀತಿಲ್ಲದೆ ಇದ್ದಂಥ ಒಬ್ಬ ಶ್ರೇಷ್ಠ ಪುರುಷ ರಾಷ್ಟ್ರಭಕ್ತ ಅವರಿದ್ದಂಥ ಜಾಗವನ್ನು ನೋಡಿ ಅವ್ರು ಮಾಡಿದಂಥ ತ್ಯಾಗಗಳನ್ನ ಮತ್ತೊಮ್ಮೆ ನೆನೆಸ್ಕೊಳ್ಳುವಂಥ ಅವಕಾಶ ಇವತ್ತು ನಮ್ಗೆ ಸಿಕ್ಕಿತ್ತು ನಾವೆಲ್ಲ ಹೋಗಿ ಅವ್ರ ಫೋಟೋಕ್ಕೊಂದು ಹೂವು ಹಾಕಿ ಕೈ ಮುಗಿದು ಬಂದ ಸರ್ ನೀವು ಶಿಕ್ಷಣ ಮಂತ್ರಿಯಾಗಿ ಶಾಲಾ ಕಾಲೇಜುಗಳಲ್ಲಿ ಏನಾದರೂ ವೀರ ಸಾವರ್ಕರ್ ಅಳವಡಿಸ್ತಾರೆ ನಾನು ಸ್ಪಷ್ಟೀಕರಿಸ್ತೀನಿ ಈಗಾಗಲೇ ನಮ್ಮ ಕಡೆಯಿಂದ ಯಾವುದೇ ತರವಾದ ಆ ಥರದ ಸರ್ಕ್ಯುಲರ್ ಇಲ್ಲ ಆದರೆ ಒಂದಂತೂ ನಾನು ಹೋದಂಥ ಶಾಲೆಗಳಲ್ಲಿ ನಾನು ಮೀಟಿಂಗ್ ತಗೊಂಡಂಥ ಟೈಮಲ್ಲಿ ಹೇಳಿದ್ದೀನಿ ಸ್ವಾತಂತ್ರ್ಯ ಹೋರಾಟಗಾರರ ಜನ್ಮದಿನದ ದಿನ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಚರಿತ್ರೆ ಗೊತ್ತಾಗಬೇಕು ಅವರ ತ್ಯಾಗ ಗೊತ್ತಾಗಬೇಕು ಇಲ್ಲದೇ ಇದ್ರೆ ಈ ದೇಶಕ್ಕೆ ಬಂದಂಥ ಸ್ವಾತಂತ್ರ್ಯ ಬ್ರಿಟಿಷ್ ಏನೋ ಒಂದು ರಾತ್ರಿ ಉಪವಾಸ ಮಾಡಿದ್ದು ಕೊಟ್ಟೋದ್ರು ಅನ್ನುವಂಥ ಭಾವನೆ ಇದೆ ಲಕ್ಷಾಂತರ ಜನ ತ್ಯಾಗ ಮಾಡಿ ಬಲಿದಾನ ಮಾಡಿದ ಕಾರಣಕ್ಕೋಸ್ಕರ ಬಂದಿದೆ ಅದರ ಯಾವ ಹೋರಾಟದಿಂದ ಸ್ವಾತಂತ್ರ್ಯ ಬಂತು ಅದು ನಮ್ಗೆ ಗೊತ್ತಿಲ್ಲದೆ ಇದ್ದರೆ ಸ್ವಾತಂತ್ರ್ಯ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಯಾವುದೇ ಮೇಷ್ಟ್ರು ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರನ ಫೋಟೋ ಶಾಲೆಯಲ್ಲಿ ಹಾಕೋದು ನಾನು ಸಂತೋಷ ಪಡ್ತೀನಿ ಸಾವರ್ಕರ್ ಫೋಟೋ ಹಾಕೋದ್ರು ನಾನು ಸಂತೋಷ TV 24 Pro ನಾವು ನಿಮ್ಮೊಂದಿಗೆ